ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಬೇಳೆ ಇಲ್ಲದೆ ಯಾವ ರೀತಿ ರುಚಿಯಾಗಿ ಸಾಂಬಾರು ಮಾಡ್ಬೋದು ಅಂತ ತೋರಿಸ್ಕೊಡಕತ್ತೇನೆ ಸಾಂಬಾರು ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಬೇಳೆ ಸಾಂಬಾರ ಬೇಳೆ ಇಲ್ಲದೆ ಯಾವ ಸಾಂಬಾರು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿರ್ತೇವೆ ಬಟ್ ಇವತ್ತು ಹೊಸದಾಗಿ ರುಚಿಯಾಗಿ ಬೇಳೆ ಇಲ್ಲದೇ ಅಷ್ಟೇ ರುಚಿಯಾಗಿರುವಂತಹ ಸಾಂಬಾರನ್ನ ಯಾವ ರೀತಿ ಮಾಡ್ಬೋದು ದಿಢೀರಾಗಿ ಅಂತ ತೋರಿಸ್ಕೊಡಕತ್ತೇನೆ ಬರ್ರಿ ಹಾಗಾದ್ರೆ ಇವತ್ತಿನ ಬೇಳೆ ಇಲ್ಲದೆ ಇರೋ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮೊದಲು ನನ್ನ ಚಾನೆಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದರಿಂದ ನನ್ನ ಯಾವುದೇ ಹೊಸ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪ್ತವು ನೀವು ನನ್ನ ಯಾವುದೇ ಹೊಸ ರೆಸಿಪಿನ ಪಟ್ಟಂತ ನೋಡ್ಬೋದು ಈಗ ತಡ ಮಾಡೋದು ಬೇಡ ಬೇಳೆ ಇಲ್ಲದೆ ಇರುವಂತಹ ರುಚಿಯಾದ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿರಿ ಒಂದು ಕುಕ್ಕರ್ ಒಳಗೆ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸೇರಿಸ್ಕೊಳತ್ತೈತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಉಳ್ಳಾಗಡ್ಡಿ ಅದಾದಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಸೇರಿಸ್ಕೊಳತ್ತೈತಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳತ್ತಿ ಅದಾದಮೇಲೆ ಒಂದು ಹೆಸಳು ಕರಿಬೇವು ಸೇರಿಸ್ಕೊಳತ್ತೈತ್ರಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದುದಕ್ಕೆ ಸೀಳ್ಕೊಂಡು ಅದಾದಮೇಲೆ ನೋಡಿರಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಂಡು ನೆಕ್ಸ್ಟು ಅರ್ಧ ಚಮಚದಷ್ಟು ಅರಶಿನ ಸೇರಿಸ್ಕೊಂಡ್ ರೀ ಹಾಗಾಗಿ ಈಗ ಕುದಿಯಾಕೆ ಒಂದೂವರೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಮೂರು ಸೀಟಿ ಹೊಡ್ಸ್ಕೊಳತ್ತತ್ರಿ ಉಳ್ಳಾಗಡ್ಡಿ ಟೊಮ್ಯಾಟೊ ಬೆಳ್ಳುಳ್ಳಿ ಎಲ್ಲ ಚೆಂದಾಗ ಕುದಿಬೇಕು ಹಂಗಾಗಿ ಮೂರು ಸೀಟಿ ಕೂಗಿಸ್ಕೊಳತ್ತರಿ ಈಗ ಮೂರು ಸೀಟಿ ಕೂಗಿಸ್ಕೊಂಡಾದ್ಮೇಲೆ ಬರ್ರಿ ಉಳ್ಳಾಗಡ್ಡಿ ಟೊಮ್ಯಾಟೊ ಹೆಂಗೆ ಬೆಂದಾವಂತ ನೋಡೋನು ನೋಡ್ರಿ ಎಷ್ಟು ಚಂದ ಬ್ಯಾಳೆ ಹೆಂಗೆ ಬೇಯ್ತಾವಲ್ಲ ಹಂಗೆ ಬೆಂದತಿ ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲ ಈಗ ಚಮಚದಿಂದ ನೋಡ್ರಿ ಚೆಂದಗೆ ನಾನು ಇದನ್ನು ಸ್ಮ್ಯಾಶ್ ಮಾಡ್ಕೊಳತ್ತೇನೆ ನಾವು ಎಷ್ಟು ಚಂದ ಸ್ಮ್ಯಾಶ್ ಮಾಡ್ಕೋತೇವಲ್ಲ ಅಷ್ಟು ಚಂದ ಸಾಂಬಾರು ದಟ್ಟಗೆ ಬರ್ತೈತಿ ರೀ ಮಂದಾಗೆ ಬರ್ತೈತಿ ಇಲ್ಲ ನೀರು ಒಂದು ಕಡೆ ಈ ಉಳ್ಳಾಗಡ್ಡಿ ಟೊಮ್ಯಾಟೊ ಒಂದು ಕಡೆ ಆಗಿಬಿಡ್ತೈತಿ ಈಗ ಇಂದ ನಾನು ಚೆಂದಗೆ ಸ್ಮ್ಯಾಶ್ ಮಾಡ್ಕೊಳತ್ತೇನೆ ಯಾರಿಗೇ ಆಗಲಿ ಒಂದೇ ಥರ ಬ್ಯಾಳೆ ಸಾರು ಟೊಮ್ಯಾಟೊ ಸಾರು ತಿಂದು ಬ್ಯಾಸ್ರಾಗೇ ಆಗಿರ್ತತ್ರಿ ಅಂಥ ಟೈಮ್ನಾಗ ಈ ಥರ ಸಾಂಬಾರು ನೀವು ಮಾಡ್ಕೊಂಡು ತಿನ್ಬೋದು ಭಾಳ ರುಚಿ ಇರ್ತತ್ರಿ ನೆಕ್ಸ್ಟ್ ಈಗ ಒಗ್ಗರಣೆಗೆ ಒಂದು ಚಮಚ ತುಪ್ಪ ಸೇರಿಸ್ಕೊಳತ್ತೇನ್ ರೀ ತುಪ್ಪ ಕಾದ ಮೇಲೆ ನಾನು ಅರ್ಧ ಚಮಚಾದಷ್ಟು ಸಾಸಿವೆ ಸೇರಿಸ್ಕೊಳತ್ತೇನಿ ಸಾಸಿವೆ ಚಿಟಾಪಟ ಆದ್ಮೇಲೆ ಅರ್ಧ ಚಮಚ ಜೀರಿಗೆ ಹಂಗೆ ಒಂದು ಆರಿಂದ ಏಳು ಬೆಳ್ಳುಳ್ಳಿನ ಅರ್ಧಂಬರ್ಧ ಜಜ್ಕೊಂಡು ಸೇರಿಸ್ಕೊಳಾತೇನ್ ರೀ ಒಳ್ಳೆ ಘಮ ಬರ್ತತಿದ್ರಿಂದ ಇದರಿಂದ ಹಂಗೆ ಎರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಮುರಿದು ಸೇರಿಸ್ಕೊಳತ್ತೇನ್ ರೀ ಈಗ ಕಾಲು ಚಮಚಾದಷ್ಟು ಹಿಂಗನ್ನ ಸೇರಿಸ್ಕೊಳತ್ತೈತ್ರಿ ಹಿಂಗ್ ಹಾಕೋದ್ರಿಂದ ಸಾಂಬಾರಿಗೆ ಒಳ್ಳೆ ಘಮ ಬರ್ತೈತ್ರಿ ಒಳ್ಳೆ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು ಇದನ್ನ ಒಗ್ಗರಣೆ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನೀಗ ಸೀದಾ ಕುಕ್ಕರಿಗೆ ಸೇರಿಸ್ಕೊಳಾತ್ತೇನ್ರಿ ಈ ಸಾಂಬಾರನ್ನ ಕುಕ್ಕರ್ ಒಳಗೆ ಮಾಡ್ಕೊಳಕತಿರೋದ್ರಿಂದ ಕುಕ್ಕರ್ ಸಾಂಬಾರು ಕೂಡ ಅನ್ಬೋದು ರೀ ಕೆಲವೊಂದು ಸಾರಿ ಮನ್ಯಾಗೆ ತರಕಾರಿ ಇರೋದಿಲ್ಲ ರೀ ಒಂದೊಂದು ಸಾರಿ ಬ್ಯಾಳೆ ಇರೋದಿಲ್ಲ ಅಂಥ ಟೈಮ್ನಾಗ ಉಳ್ಳಾಗಡ್ಡಿ ಟೊಮ್ಯಾಟೊ ಪ್ರತಿಯೊಬ್ಬರು ಮನ್ಯಾಗ ಇದ್ದೇ ಇರ್ತಾವೆ ಏನಿಲ್ಲ ಅಂದ್ರೂ ಈ ಅಂತ ಹೇಳಿ ಕುಕ್ಕರ್ನಾಗ ನೀವು ಹತ್ತು ನಿಮಿಷದಾಗ ಈ ಸಾಂಬಾರನ್ನ ರೀ ಹಂಗ ಈಗ ಸಾಂಬಾರಿಗೆ ಒಂದು ಒಳ್ಳೆ ಥಿಕ್ನೆಸ್ ಬರಬೇಕು ಅಂದ್ರೆ ಒಂದು ಚಮಚ ನೀರನ್ನು ಸೇರಿಸ್ಕೊಳತ್ತೈತಿ ಒಂದು ಕಪ್ಗೆ ಅದಕ್ಕೆ ಒಂದು ಚಮಚ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಚೆಂದಾಗಿ ಗಂಟಿಲ್ಲೇ ಇರೋ ಥರ ಮಿಕ್ಸ್ ಮಾಡ್ಕೊಬೇಕು ರೀ ಕಡಲೆ ಹಿಟ್ಟು ಜಾಸ್ತಿ ಹಾಕಬೇಡ್ರಿ ಯಾಕಂದ್ರೆ ಭಾಳ ಆದ್ರೂ ಸಾರು ಚಲೋ ಅನ್ಸೋಂಗಿಲ್ಲ ಸೊ ಈಗ ನೋಡಿರಿ ಚೆಂದಾಗೆ ಕಡಲೆ ಹಿಟ್ಟು ಮತ್ತು ನೀರನ್ನು ಗಂಟಿಲ್ಲದೆ ಇರೋ ಥರ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾಯ್ತು ಈ ಕಡಲೆ ಹಿಟ್ಟಿನ ನೀರನ್ನು ಈಗ ಕುಕ್ಕರಿಗೆ ಸೇರಿಸ್ಕೊಂಡು ಚೆಂದಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಚಮಚದಿಂದ ಒಂದೊಂದು ಸಾರಿ ನೆಗಡಿ ಜ್ವರ ಆ ಥರ ಬಂದಾಗ ಏನಾದರೂ ಡಿಫ್ರೆಂಟಾಗಿ ತಿನ್ಬೇಕಂತ ಯಾರಿಗೇ ಆಗಲಿ ಅನ್ನಿಸ್ತಿರ್ತೈತ್ರಿ ಅಂಥ ಟೈಮ್ದಾಗ ಈ ಸಾಂಬಾರನ್ನ ಮಾಡ್ಕೋಬೋದು ಈಗ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳತ್ತೈತ್ರಿ ಯಾಕಂದ್ರೆ ಭಾಳ ಗಟ್ಟಿ ಗಟ್ಟಿ ಅನ್ಸತ್ತೈದು ಸಾಂಬಾರು ಹಾಗಾಗಿ ನಿಮಗೆ ಸಾಂಬಾರು ಯಾವ ಥರ ಬೇಕು ಆ ರೀತಿ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೋದು ಈಗ ನೀರನ್ನು ಆದ್ಮೇಲೆ ಮೀಡಿಯಮ್ ಉರಿ ಒಳಗೆ ಒಂದು ಐದರಿಂದ ಎಂಟು ನಿಮಿಷ ಚೆನ್ನಾಗಿ ರೀ ನೋಡ್ರಿ ಈಗ ಐದರಿಂದ ಎಂಟು ನಿಮಿಷ ಆಯಿತು ಸಾಂಬಾರು ಚೆಂದಾಗೆ ಕುದ್ದತಿ ಕಡಲೆ ಹಿಟ್ಟಿನ ನೀರು ಸೇರಿಸಿದ್ವಲ್ಲ ಚೆಂದಾಗೆ ಆಗಿ ಅದು ಒಂದು ಕುದಿ ಕುದ್ರೆ ಸಾಂಬಾರನ್ನೂ ಒಂಥರ ಗಟ್ಟಿಯಾಗಿ ಚಲೋ ಬರ್ತದೆ ನೋಡ್ರಿ ಈಗ ನಿಮ್ಗೆ ಗೊತ್ತಾಗತ್ತಿರ್ಬೋದು ಸೇಮ್ ನಾವು ಬೇಳೆ ಸಾಂಬಾರೆಲ್ಲ ಮಾಡ್ತೇವಲ್ಲ ಅದೇ ಥರ ತಿಕ್ನೆಸ್ ಬಂದತಿ ಈಗ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡತ್ರಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಾದ್ಮೇಲೆ ಕುದಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲರಿ ಸೊ ಫೈನಲ್ ಆಗಿ ಬೇಳೆ ಇಲ್ಲದೇ ಇರುವಂತಹ ರುಚಿಯಾದ ಸಾಂಬಾರ್ ರೆಡಿ ಆಯ್ತ್ರಿ ನೀವು ಕೂಡ ಇವತ್ತಿನ ಸ್ಪೆಷಲ್ ಬೇಳೆ ಇಲ್ಲದ ಸಾಂಬಾರನ್ನ ಟ್ರೈ ಮಾಡಿ ನೋಡ್ರಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತೈತಿ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂಥ ಮತ್ತೊಂದು ಡಿಫ್ರೆಂಟ್ ಆಗಿರುವಂತಹ ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ರಿ